ಯಾಕಂದ್ರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಆಯ್ತಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ, ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರಲ್ಲ, ಮತ್ತೆ ನನಗೆ ತುಂಬಾ ಭಯ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ, ದೆವ್ವ ಅಂದ್ರೆ ಭಯ. ಅದೇ ತುಂಬಾ ಹಾರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ, ನನ್ಗಾಗಲ್ಲ, ನನ್ನ ಕೈಯಲ್ಲಾಗಲ್ಲ. ನಾನು ಡೈರೆಕ್ಟರ್ಗೆ ಹೇಳ್ದೆ ಇಲ್ಲ, ನನ್ನ ಕೈಯಲ್ಲಾಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನ ಇಬ್ರು ಪ್ಲಾನ್ ಮಾಡಿ ಫಸ್ಟ್ಗೆ ಇವನು ಹೇಳ್ಬಿಡಿದಾನೆ, ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟರ್ ಮಾಡೋದನ್ನ, ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದು ನನ್ನ ಹತ್ರ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು. ಹಾ, ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಶೂಟಿಂಗ್ ಇದೊಂದು 2 ಡೇಸ್ ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತೆ ನಾನು ಹೇಳಿದೆ ಇಲ್ಲ, ಶೂಟಿಂಗ್ ಕ್ಯಾನ್ಸಲ್ ಮಾಡು, ಪೋಸ್ಟ್ಪೋನ್ ಮಾಡು, ಇನ್ನೊಂದು 20 ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು. ಇವ್ರು ಗೊತ್ತು ನಾನು ಯಾರ ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ನಂಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡ್ಬೇಕು, ರಾ ಫೀಲ್ ಬೇಕು, ರಾ ಫೀಲ್ ಬೇಕು ಅಂದ್ರು. ನಾನು ಅನ್ಕೊಂಡಿದ್ದೆ ಯಾವ ಕರ್ಮಪ್ಪ ಈ ಡೈರೆಕ್ಟರ್ ಎಲ್ಲದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು. ಅದಾದ್ಮೇಲೆ ಅವ್ರಿಗೆ ಹೇಳ್ದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್, ಬಟ್ ನನ್ಗೆ ತುಂಬಾ ಭಯ. ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ, ಒಂದು ರೂಮ್ ಇಂದ ನಾನು ಇನ್ನೊಂದು ರೂಮ್ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ ನನ್ ಜೊತೆಲಿ ಇರಲ್ಲ. ಸೊ ಯಾರಾದ್ರೂ ನನ್ ಜೊತೆಲಿ ಇರೋರು, ಇಲ್ಲಾಂದ್ರೆ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ ಸಿಸ್ಟರ್, ಇಲ್ಲ ಯಾರು ನನ್ ಜೊತೆ ಇರ್ಬೇಕು. ನಾನು ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ ಜೊತೆ ಬರ್ಬೇಕು. ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದ್ರೆ. ಆದ್ರೂ ದೆವ್ವಗಳ ಸಿನಿಮಾ ಯಾವ್ದು ಬಿಡ್ದಿರೋ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಏನೋ ಗೊತ್ತಿಲ್ಲ ನನ್ಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ. ಈಗ ನೀವು ಒಬ್ಳೆ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನು ಶಕ್ತಿನೋ ಗೊತ್ತಿಲ್ಲ.